ಶುಕ್ರವಾರ ನಿಮ್ಮ ಮನೆಯ ದರಿದ್ರ ಹೋಗಲಾಡಿಸ್ಲಿಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಸಂಕಷ್ಟ ದೂರ ಮಾಡಲಿಕ್ಕೆ ನಿಮ್ಮಲ್ಲಿರತಕ್ಕಂಥ ಧನ ದರಿದ್ರ ದೂರ ಮಾಡಲಿಕ್ಕೆ ಈ ಒಂದು ಪೂಜೆ ವಿಧಾನ ಮಾಡ್ಕೊಳ್ಳಿ ಎಷ್ಟು ಕಷ್ಟಪಟ್ಟರೂ ನಮ್ಮ ಮನೆಯಲ್ಲಿ ಸುಖ ಇಲ್ಲ ನೆಮ್ಮದಿ ಇಲ್ಲ ಮನುಶಾಂತಿ ಇಲ್ಲ ಹೇಳಿ ನರಳತಾ ಇರತಕ್ಕಂಥವ್ರು ಆಗ್ಬೋದು ನಿಮ್ಮ ಮನೆಯಲ್ಲಿ ಬಹುತೇಕವಾಗಿ ಲಕ್ಷ್ಮಿಯ ಪೂಜೆ ಇದರಿಂದ ಮಾಡೋದರಿಂದ ಸಂಪೂರ್ಣ ಲಕ್ಷ್ಮಿ ವಶ ಆಗುತ್ತೆ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ದೈವ ಸಾನ್ನಿಧ್ಯ ಚಾನೆಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ದಿನ ಬಹಳ ವಿಶೇಷವಾಗಿರತಕ್ಕಂತಹ ಸಂಚಿಕೆ ನಿಮಗಾಗಿ ಈ ಸಂಚಿಕೆಯನ್ನು ನೀವು ಎಷ್ಟು ನೀಟಾಗಿ ಬಳಸ್ಕೊಳ್ತೀರ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ಉಳಿಬೇಕಾ ನಿಮ್ಮ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಸಮೃದ್ಧಿ ಕಾಣಬೇಕಾ ಅಥವಾ ನಿಮ್ಮ ಜೀವನ ಪೂರ್ತಿಯಾಗಿ ಒಂದಷ್ಟು ಬದಲಾವಣೆಗಳು ಕಂಡು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಎಂಬತಕ್ಕಂತಹ ಆಶಾ ಮನೋಭಾವ ನಿಮಗಿದ್ರೆ ಈ ರೀತಿಯಾದಂತಹ ವಿಧಾನಗಳನ್ನು ಮನೇಲಿ ಮಾಡಿ ಖಂಡಿತವಾದಂತಹ ಕೆಲವೊಂದಷ್ಟು ಪರಿವರ್ತನೆಗಳನ್ನು ನೀವುಗಳು ಕಾಣ್ತೀರ ಶುಕ್ರವಾರದಂದು ನಿಮ್ಮ ಮನೆಯಲ್ಲಿ ಸಂಜೆಯ ವೇಳೆ ಗೋಧುಳಿ ಸಮಯ ಶುಕ್ರವಾರದ ಗೋಧುಳಿ ಸಮಯದಲ್ಲಿ ಈ ವಿಧಾನ ಮಾಡೋದರಿಂದ ನಿಮ್ಮ ಎಲ್ಲ ಸಂಕಲ್ಪಗಳು ಸಹ ಈಡೇರುತ್ತೆ ಏನು ಮಾಡಬೇಕು ನೋಡಿ ಮನೆಯಲ್ಲಿ ಕಷ್ಟ ಎಲ್ಲರಿಗೂ ಸಹ ಇರುತ್ತೆ ಸಂಕಷ್ಟಗಳು ಬಹುತೇಕವಾಗಿರುತ್ತೆ ಎಷ್ಟು ಕಷ್ಟಪಟ್ಟರೂ ನಮ್ಮ ಮನೆಯಲ್ಲಿ ಸುಖ ಇಲ್ಲ ನೆಮ್ಮದಿ ಇಲ್ಲ ಮನುಶಾಂತಿ ಇಲ್ಲ ಹೇಳಿ ನರಳತಾ ಇರತಕ್ಕಂಥವ್ರು ಆಗ್ಬೋದು ಅಥವಾ ಏನೋ ಒಂದು ರೀತಿ ಮಾನಸಿಕವಾದಂಥ ಗೊಂದಲ ಮಾನಸಿಕವಾಗಿ ನೆಮ್ಮದಿ ಮನಶ್ಶಾಂತಿ ಇಲ್ಲ ಎಂಬತಕ್ಕಂಥವ್ರು ಆಗ್ಬೋದು ನಿಮ್ಮ ಮನಸ್ಸಲ್ಲಿ ನೂರೆಂಟು ಆಸೆಗಳಿಟ್ಟುಕೊಂಡು ಯಾವ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಇಲ್ಲ ಅನ್ನುವಂಥ ಮನೋಭಾವದಲ್ಲಿದ್ದರೂ ಸಹ ಚಿಂತೆ ಮಾಡಬೇಡಿ ಮನುಷ್ಯನಿಗೆ ಸಮಯ ಬರೋವರೆಗೂ ಕಾಯುವಂತಹ ಸಹನೆ ಪೇಶನ್ಸ್ ಸಹ ಇಲ್ಲ ಕ್ಷಣಾರ್ಧದಲ್ಲೇ ಪರಿವರ್ತನೆ ಆಗಬೇಕು ಎಂಬತಕ್ಕಂತಹ ಆಶಾ ಮನೋಭಾವದ ವ್ಯಕ್ತಿತ್ವ ಮನಸ್ಥಿತಿ ಮನುಷ್ಯನ ಜೀವನದಲ್ಲಿ ಸಹಜತೆ ಬಟ್ ಇಲ್ಲಿ ಆದರೂ ನಮ್ಮ ವೇದಶಾಸ್ತ್ರ ಉಪನಿಷತ್ತಲ್ಲಿ ಒಂದಷ್ಟು ಗುಪ್ತವಾದಂತಹ ಪರಿಹಾರಗಳಿವೆ ಅದರಲ್ಲೂ ಅಥರ್ವಣ ವೇದದಲ್ಲಿ ಬರತಕ್ಕಂಥ ಪರಿಹಾರದ ಮಾರ್ಗಗಳು ಅತ್ಯುತ್ತಮವಾಗಿರತಕ್ಕಂಥವು ಬಹಳ ಸರಳವಾದ ಮಾರ್ಗ ಇದು ಈ ಮಾರ್ಗವೊಂದು ಪರಿಶೀಲನೆ ಮಾಡಿ ಮಾಡಿಕೊಳ್ಳಿ ಖಂಡಿತ ನಿಮಗೆ ಪರಿವರ್ತನೆ ಆಗುತ್ತೆ ಏನು ಅಂತಂದರೆ ಬಹಳ ಮುಖ್ಯವಾಗಿ ಶುಕ್ರವಾರ ಅಂತಂದರೆ ಮನೆಗೆ ಲಕ್ಷ್ಮಿಯ ವಾರ ಶುಕ್ರವಾರ ಅಂತಂದರೆ ಒಂದು ಸಂಭ್ರಮ ಲಕ್ಷ್ಮಿಯ ಪೂಜೆ ಅಂದರೆ ಮಕ್ಕಳುಗಳಿಗೆ ಎಲ್ಲೆಲ್ಲದ ಸಂಭ್ರಮ ಇವೆಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥದ್ದು ಇದರಲ್ಲಿ ಬಹುತೇಕವಾಗಿ ಪೂಜೆ ಪುನಸ್ಕಾರ ದೇವರ ಅಲಂಕಾರ ನೈವೇದ್ಯ ಇವೆಲ್ಲ ಅಂತಂದರೆ ಹೆಣ್ಣುಮಕ್ಕಳುಗಳ ಒಂದು ಕೈ ಮೇಲೆ ಹಾಗಾಗಿ ಶುಕ್ರವಾರ ನಿಮ್ಮ ಮನೆಯ ದರಿದ್ರ ಹೋಗಲಾಡಿಸ್ಲಿಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಸಂಕಷ್ಟ ದೂರ ಮಾಡಲಿಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಧನ ದರಿದ್ರ ದೂರ ಮಾಡಲಿಕ್ಕೆ ಈ ಒಂದು ಪೂಜೆ ವಿಧಾನ ಮಾಡಿಕೊಳ್ಳಿ ಏನು ಮಾಡ್ತೀರಂತಂದರೆ ಅವಧುಂಬರ ಮರದ ಹೂವು ಆಗಬಹುದು ಆ ಮರದ ಎಲೆ ಆಗ್ಬೋ ಅಂದರೆ ನಾವು ಹತ್ತಿ ಹಣ್ಣು ಅಂತ ಹೇಳ್ತೀವಿ ಹತ್ತಿ ಮರ ಅಂತ ಹೇಳ್ತೇವೆ ಔಧಂಬರ ಅಂತ ನಾವು ಹೇಳ್ತೇವೆ ಆ ಮರದ ಒಂದು ಒಂದು ಸ್ವಲ್ಪ ಮರದ ಪೀಸಾಗಬಹುದು ಬೇರಂತೂ ಯಾರಿಗೂ ಸಿಗೋದಿಲ್ಲ ಕಷ್ಟ ಅದು ಅಥವಾ ಅದರ ಎಲೆ ಆಗ್ಬೋದು ತಂದು ಹತ್ರ ಇಟ್ಟು ಪೂಜೆ ಮಾಡೋದು ಶ್ರೇಷ್ಠ ಶುಕ್ರವಾರ ಈ ತಂದಾದ ಮೇಲೆ ಏನು ಮಾಡಬೇಕು ನೋಡಿ ಬಹಳ ಮುಖ್ಯವಾಗಿ ಬೆಲ್ಲದನ್ನದ ಪಾಯಸವನ್ನು ನೈವೇದ್ಯವಾಗಿ ದೇವಿಗಿಡಬೇಕು ಅದಾದ ಬಳಿಕ ಬಿಳಿ ಎಕ್ಕದ ಬಿಳಿ ಎಕ್ಕದ ಕಟಿಕೆ ಅಂದರೆ ಬಿಳಿ ಎಕ್ಕದ ಕಡ್ಡಿಗಳು ಅಂತ ಸಿಗುತ್ತೆ ಹೋಮದ ಕಡ್ಡಿಗಳು ಅಂಥೇಳಿ ಸ್ಪೆಷಲಿ ನೀವು ಅಂಗಡಿಗೆ ಹೋದಾಗ ಬಿಳಿ ಎಕ್ಕದ ಕಡ್ಡಿನೇ ಬೇಕು ಹೋಮಕ್ಕೆ ಸುಡ್ಲಿಕ್ಕೆ ಅಂಥೇಳಿ ದಯಮಾಡಿಲಿಂದ ಪರ್ಚೇಸ್ ಮಾಡಿ ಹಾಗೆ ಬರ್ತಾ ಕಸ್ತೂರಿ ಲೋಭಾನ ಅಂಥೇಳಿ ಸಿಗುತ್ತೆ ಕಸ್ತೂರಿ ಲೋಭಾನ ತೆಗೆದುಕೊಳ್ಳಿ ಜೊತೆಗೆ ಬಿಳಿ ಸಾಸಿವೆಯನ್ನು ತಗೊಳ್ಳಿ ಇಷ್ಟನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂತಹ ಈ ಬಿಳಿ ಎಕ್ಕದ ಮರದ ಕಡ್ಡಿಗಳನ್ನು ಅಗ್ನಿಸ್ಪರ್ಶ ಮಾಡಿ ಅದನ್ನು ಸುಟ್ಟು ಅದರಲ್ಲಿ ಕೆಂಡ ಮಾಡಿ ಈ ಲೋಭನವನ್ನು ಉದುರಿಸಿ ಬಿಳಿ ಸಾಸಿವೆನ ಅದರಲ್ಲಿ ಹಾಕಿ ನಿಮ್ಮ ಮನೆಯಲ್ಲಿ ಬಹುತೇಕವಾಗಿ ಲಕ್ಷ್ಮಿಯ ಪೂಜೆ ಇದರಿಂದ ಮಾಡೋದರಿಂದ ಸಂಪೂರ್ಣ ಲಕ್ಷ್ಮಿ ವಶ ಆಗುತ್ತೆ ನಿಮ್ಮಲ್ಲಿ ಹಿಡಿದಿರತಕ್ಕಂತಹ ದರಿದ್ರ ಅಂಟಿರುವಂಥ ಕರ್ಮ ದೂರ ಆಗುತ್ತೆ ನಿಮ್ಮ ಮಾನಸಿಕವಾದಂಥ ಗೊಂದಲ ತೊಡಲಾಟಗಳೆಲ್ಲವೂ ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿರತಕ್ಕಂಥ ಹಣಕಾಸಿನ ಸಮಸ್ಯೆ ಸಹ ನಿರ್ಮೂಲನೆ ಆಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದ ಲೈಫ್ ನಿಮಗೆ ಸಿಗುತ್ತೆ ತಪ್ಪದೆ ಬಿಳಿ ಸಾಸಿವೆ ಕಸ್ತೂರಿ ಲೋಭಾನ ಬಿಳಿ ಎಕ್ಕದ ಕಡ್ಡಿಗಳು ಹೋಮದ ಕಡ್ಡಿ ಅಂತ ಹೇಳಿದರೆ ಕೊಡ್ತಾರೆ ಇಷ್ಟನ್ನೂ ಸಹ ತೆಗೆದುಕೊಂಡು ಬಂದು ಶಾಸ್ತ್ರಬದ್ಧ ವಿಧಿವಿಧಾನಪೂರ್ವಕವಾಗಿ ಸಮಾಧಾನವಾಗಿ ಪೂಜಾದಿಗಳನ್ನು ಗೋದಿಳಿ ಸಮಯದಲ್ಲಿ ಮಾಡಿ ಇದರಿಂದ ಲಕ್ಷ್ಮೀ ಆಗುತ್ತೆ ಸಕಲ ಸಂಕಷ್ಟ ದೂರ ಆಗುತ್ತೆ ಇಂಥ ಬಹಳ ವಿಶೇಷವಾದಂಥ ಇನ್ನೂ ನೂರಾರು ಎಪಿಸೋಡ್ಸ್ಗಳು ನಿಮಗಾಗಿ ನಾವು ಮಾಡ್ತೇವೆ ಕಲಿತಾ ಬನ್ನಿ ಕಲಿತು ಪರಿಹಾರ ಮಾಡಿಕೊಳ್ಳಿ ನಿಮ್ಮಿಂದ ಸಾವಿರ ಜನಕ್ಕೆ ಒಳ್ಳೆಯದಾಗಬೇಕು ಈ ವಿಡಿಯೋ ಸಾವಿರಾರು ಜನಕ್ಕೆ ಕಳಿಸಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ